ಓಂ ಶಾಂತಿ. ಮುರುಳಿ ದಿನಾಂಕ 22/4/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಭಾರತವನ್ನು ರಕ್ಷಣೆ ಮಾಡಲು. ಈ ಸಮಯದಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ? ಭಾರತವೇ ಪ್ರಾಚೀನ ಖಂಡ ಆಗಿದೆ. ಪ್ರಶ್ನೆ: ಶ್ರೇಷ್ಠ ಗುರಿಯಲ್ಲಿ ಅಡೆತಡೆಯನ್ನು ಹಾಕುವಂತಹ ಸಣ್ಣ ಸಣ್ಣ ಮಾತುಗಳು ಯಾವುದಾಗಿದೆ? ಉತ್ತರ: ಒಂದು ವೇಳೆ ಯಾವುದಾದರೂ ಮಾತಿನಲ್ಲಿ ಸ್ವಲ್ಪ ಆಸಕ್ತಿ ಇದ್ದರೆ, ಅನಾಸಕ್ತ ವೃತ್ತಿ ಇಲ್ಲ ಅಂದರೆ, ಶ್ರೇಷ್ಠ ಗುರಿಯನ್ನು ತಲುಪುವಾಗ ಈ ಸಣ್ಣ ಸಣ್ಣ ಮಾತುಗಳು ಅಡೆತಡೆ ಆಗಿ ಬಿಡುತ್ತದೆ. ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳುವ ವಿಚಾರದಲ್ಲಿ ಬುದ್ಧಿ ಅಲೆದಾಡುತ್ತಿದ್ದರೆ, ವಿಭಿನ್ನ ಪ್ರಕಾರದ ಊಟವನ್ನು ಮಾಡುವ ಮಾತಿನಲ್ಲಿ ಬುದ್ಧಿ ಅಲೆದಾಡುತ್ತಿದ್ದರೆ, ಇಂತಹ ಮಾತುಗಳು ಶ್ರೇಷ್ಠ ಗುರಿಯನ್ನು ತಲುಪುವಾಗ ಅಡೆತಡೆ ಆಗಿ ಬಿಡುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ವನವಾಸದಲ್ಲಿ ಇರಿ. ನೀವೀಗ ಎಲ್ಲವನ್ನೂ ಮರೆಯಬೇಕು. ಈ ಶರೀರದ ನೆನಪೂ ಕೂಡ ನಿಮಗೆ ಇರಬಾರದು. ಓಂ ಶಾಂತಿ. ಮಕ್ಕಳಿಗೆ ತಂದೆ ಈ ಮಾತನ್ನು ತಿಳಿಸಿದ್ದಾರೆ. ಭಾರತ ಅವಿನಾಶಿಯಾದಂತಹ ದೇಶ ಆಗಿದೆ. ಭಾರತದ ನಿಜವಾದ ಹೆಸರು ಭರತ ಖಂಡ ಆಗಿದೆ. ಹಿಂದೂಸ್ತಾನ ಅನ್ನುವ ಹೆಸರು ನಂತರ ಬಂದಿದೆ. ಭಾರತಕ್ಕೆ ಆಧ್ಯಾತ್ಮಿಕ ಖಂಡ ಎಂದು ಕರೆಯಲಾಗುತ್ತದೆ. ಭಾರತ ಪ್ರಾಚೀನ ಖಂಡ ಆಗಿದೆ. ಹೊಸ ಜಗತ್ತಿನಲ್ಲಿ ಯಾವಾಗ ಭಾರತ ಖಂಡ ಇತ್ತು, ಆಗ ಬೇರೆ ಯಾವ ಖಂಡವೂ ಇರಲಿಲ್ಲ. ಮುಖ್ಯ ಅಂದರೆ ಇಸ್ಲಾಮಿಗಳು, ಬೌದ್ಧಿಗಳು ಮತ್ತು ಕ್ರಿಶ್ಚಿಯನ್ನರು. ಈಗಂತೂ ಬಹಳಷ್ಟು ಖಂಡಗಳು ಆಗಿಬಿಟ್ಟಿದೆ. ಭಾರತ ಅವಿನಾಶಿ ದೇಶ ಆಗಿದೆ. ಅದಕ್ಕೆ ಸ್ವರ್ಗ ವೈಕುಂಠ ಎಂದು ಕರೆಯುತ್ತೇವೆ. ಭಾರತಕ್ಕೆ ಸ್ವರ್ಗ ವೈಕುಂಠ ಎಂದು ಕರೆಯುತ್ತೇವೆ. ಹೊಸ ಜಗತ್ತಿನಲ್ಲಿ ಭಾರತದಲ್ಲಿ ಹೊಸ ಖಂಡ ಮಾತ್ರ ಇತ್ತು. ಹೊಸ ಜಗತ್ತಿನಲ್ಲಿ ಹೊಸ ಖಂಡ ಅಂದರೆ ಭಾರತ ಮಾತ್ರ ಇತ್ತು. ಹೊಸ ಜಗತ್ತಿನಲ್ಲಿ ಭಾರತ ಖಂಡ ಮಾತ್ರ ಇತ್ತು. ಹೊಸ ಜಗತ್ತನ್ನು ರಚನೆ ಮಾಡುವಂತವರು ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಸ್ವರ್ಗದ ರಚಯಿತ, ಹೆವನ್ಲಿ ಗಾಡ್ ಫಾದರ್, ಪರಮಾತ್ಮ ತಂದೆಯಾಗಿದ್ದಾರೆ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ, ಈ ಭಾರತ ಅವಿನಾಶಿ ಖಂಡ ಆಗಿದೆ. ಭಾರತ ಸ್ವರ್ಗ ಆಗಿತ್ತು. ಯಾರಾದರೂ ಸತ್ತಾಗ ಹೇಳುತ್ತಾರೆ ಸ್ವರ್ಗವಾಸಿಯಾದರು ಎಂದು. ತಿಳಿದುಕೊಂಡಿದ್ದಾರೆ ಸ್ವರ್ಗ ಮೇಲೆ ಎಲ್ಲೋ ಇದೆ ಎಂದು. ದಿಲ್ವಾಡ ಮಂದಿರದಲ್ಲಿ ವೈಕುಂಠದ ಚಿತ್ರವನ್ನು ಛತ್ನ ಮೇಲೆ ತೋರಿಸಿದ್ದಾರೆ. ಯಾರ ಬುದ್ಧಿಯಲ್ಲೂ ಈ ವಿಚಾರ ಇಲ್ಲವೇ ಇಲ್ಲ. ಭಾರತವೇ ಸ್ವರ್ಗ ಆಗಿತ್ತು. ಈಗ ಭಾರತ ಸ್ವರ್ಗ ಅಲ್ಲ, ಈಗ ಭಾರತ ನರಕ ಆಗಿದೆ. ಈಗ ಎಲ್ಲರೂ ಅಜ್ಞಾನಿಗಳಾಗಿದ್ದಾರೆ. ಭಾರತ ಸ್ವರ್ಗ ಆಗಿತ್ತು ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಇದು ಕೂಡ ಅಜ್ಞಾನ ಆಗಿದೆ. ಜ್ಞಾನ ಮತ್ತು ಅಜ್ಞಾನ ಅನ್ನುವ ಎರಡು ಮಾತಿದೆ. ಜ್ಞಾನ ಎಂದು ಹಗಲಿಗೆ ಕರೆಯಲಾಗುತ್ತದೆ, ಅಜ್ಞಾನ ಎಂದು ರಾತ್ರಿಗೆ ಕರೆಯಲಾಗುತ್ತದೆ. ಘೋರವಾದ ಪ್ರಕಾಶ ಮತ್ತು ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಪ್ರಕಾಶ ಅಂದರೆ ಉತ್ಥಾನ, ಅಂಧಕಾರ ಅಂದರೆ ಪತನ. ಸೂರ್ಯ ಮುಳುಗುವುದನ್ನು ನೋಡುವುದಕ್ಕೋಸ್ಕರ ಸನ್ಸೆಟ್ಗೆ ಹೋಗುತ್ತಾರೆ. ಯಾವ ಸ್ಥಾನದಲ್ಲಿ ಸನ್ಸೆಟ್ ಆಗುತ್ತದೆಯೋ ಆ ಸ್ಥಾನಕ್ಕೆ ಹೋಗಿ ಸೂರ್ಯ ಮುಳುಗುವುದನ್ನು ನೋಡುತ್ತಾರೆ. ಅದಂತೂ ಹದ್ದಿನ ಮಾತಾಗಿದೆ. ಈಗ ಇದಕ್ಕೆ ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಅಂತೂ ಪ್ರಜಾಪಿತ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಪ್ರಜೆಗಳಿಗೆ ಪಿತ ಆಗಿದ್ದಾರೆ. ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದರು. ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಹೇಳಲಾಗುತ್ತದೆ. ಈ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಹೊಸ ಜಗತ್ತಿಗೋಸ್ಕರ ಇದು ಹೊಸ ಜ್ಞಾನ ಆಗಿದೆ. ಸ್ವರ್ಗಕ್ಕೋಸ್ಕರ ಸ್ವರ್ಗದ ರಚಯಿತ ತಂದೆಯ ಜ್ಞಾನ ಬೇಕು. ಸ್ವರ್ಗದ ಸ್ಥಾಪನೆಗೋಸ್ಕರ ಸ್ವರ್ಗದ ರಚಯಿತ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಗಾಯನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು. ಅಂದ ಮೇಲೆ ಜ್ಞಾನದ ಸಾಗರ ತಂದೆ ಟೀಚರ್ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಶ್ರೀಕೃಷ್ಣನಿಗೂ ಕೂಡ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಸರ್ವರಿಗೂ ತಂದೆ ಕೇವಲ ಒಬ್ಬ ಪರಮಾತ್ಮ ಆಗಿದ್ದಾರೆ. ಶ್ರೀಕೃಷ್ಣ ಎಲ್ಲರಿಗೂ ತಂದೆ ಆಗಲು ಸಾಧ್ಯ ಇಲ್ಲ. ಯಾವಾಗ ಕೃಷ್ಣ ದೊಡ್ಡವರಾಗುತ್ತಾರೋ, ಕೃಷ್ಣನ ಮದುವೆ ಆಗುತ್ತದೆಯೋ, ನಂತರ ಕೃಷ್ಣನಿಗೆ ಒಬ್ಬರು ಅಥವಾ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಆ ಇಬ್ಬರು ಮಕ್ಕಳಿಗೆ ಕೃಷ್ಣ ತಂದೆ ಆಗುತ್ತಾರೆ. ರಾಧಾಕೃಷ್ಣರಿಗೆ ರಾಜಕುಮಾರ, ರಾಜಕುಮಾರಿ ಎಂದು ಕರೆಯಲಾಗುತ್ತದೆ. ಯಾವಾಗ ರಾಧಾಕೃಷ್ಣರ ಸ್ವಯಂವರ ಆಗುತ್ತದೆಯೋ, ಮದುವೆಯ ನಂತರ ಅವರು ತಂದೆ ತಾಯಿ ಆಗಲು ಸಾಧ್ಯ.
ರಾಧಾಕೃಷ್ಣರಿಗೆ ಇಡೀ ವಿಶ್ವದ ಪರಮಾತ್ಮ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಇಡೀ ವಿಶ್ವಕ್ಕೆ ಪರಮಾತ್ಮ ತಂದೆ ಕೇವಲ ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ. ನಿರಾಕಾರ ತಂದೆಗೆ ಇಡೀ ವಿಶ್ವದ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಶಿವ ತಂದೆಗೆ ಕರೆಯುವುದಿಲ್ಲ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಪ್ರಜಾಪಿತ ಬ್ರಹ್ಮನಿಗೆ ಕರೆಯುತ್ತೇವೆ. ಬ್ರಹ್ಮನ ಮೂಲಕ ಬ್ರಾಹ್ಮಣ ಮನೆತನ ಹುಟ್ಟಿಕೊಳ್ಳುತ್ತದೆ. ನಿರಾಕಾರ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ನಿರಾಕಾರ ಆತ್ಮರಾದ ನಾವು ನಿರಾಕಾರ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಿರಾಕಾರ ಆತ್ಮರಿಗೆ ತಂದೆ ಆಗಿದ್ದಾರೆ. ನಿರಾಕಾರಿ ಆತ್ಮರಾದ ನಾವು ಯಾವಾಗ ಈ ಶರೀರದಲ್ಲಿ ಬರುತ್ತೇವೋ ಆಗ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ. ಈಗ ನೀವು ಈ ಎಲ್ಲಾ ಹೊಸ ಮಾತನ್ನು ಕೇಳುತ್ತಿದ್ದೀರಾ. ಈ ಜ್ಞಾನದ ಮಾತು ಯಥಾರ್ಥವಾಗಿ ಯಾವ ಶಾಸ್ತ್ರದಲ್ಲೂ ಇಲ್ಲ. ತಂದೆ ತಿಳಿಸುತ್ತಾರೆ, ನಾನು ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇನೆ. ನಂತರ ಈ ಸಂಪೂರ್ಣ ಜ್ಞಾನ ಮಾಯಾಗಿ ಬಿಡುತ್ತದೆ. ಪುನಃ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಬಂದು ಯಥಾರ್ಥವಾದ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ತಂದೆ ಮಕ್ಕಳ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ನಂತರ ಇದೇ ಜ್ಞಾನದ ಆಧಾರದಿಂದ ಭಕ್ತಿಯಲ್ಲಿ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ. ಆದರೆ ಈ ಜ್ಞಾನ ಎಷ್ಟು ಯಥಾರ್ಥವಾಗಿದೆಯೋ ಆ ರೀತಿ ಯಥಾರ್ಥವಾಗಿ ಶಾಸ್ತ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಸತ್ಯದ ಜಗತ್ತು ಸಮಾಪ್ತಿಯಾಗಿ ಬಿಡುತ್ತದೆ, ಜಗತ್ತು ಸುಳ್ಳಿನ ಜಗತ್ತಾಗಿ ಬಿಡುತ್ತದೆ. ಯಾವ ವಸ್ತು ಅಸತ್ಯ ವಸ್ತು ಆಗಿದೆಯೋ ಆ ಅಸತ್ಯ ವಸ್ತುವಿನಿಂದ ಯಥಾರ್ಥವಾದ ಜ್ಞಾನ ಸಿಗಲು ಸಾಧ್ಯ ಇಲ್ಲ. ಈ ಅಸತ್ಯದ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಅಸತ್ಯ ವಸ್ತುಗಳೇ ಆಗಿದೆ. ಏಕೆಂದರೆ ಎಲ್ಲರೂ ಈಗ ಇಳಿಯುವ ಕಲೆಯಲ್ಲಿ ಬರುತ್ತಿದ್ದಾರೆ. ಸತ್ಯದಿಂದ ಏರುವ ಕಲೆ ಆಗುತ್ತದೆ, ಸತ್ಯದಿಂದ ನಾವು ಏರುವ ಕಲೆಗೆ ಹೋಗುತ್ತೇವೆ. ಭಕ್ತಿ ಅಂದರೆ ರಾತ್ರಿಯಾಗಿದೆ, ಅಂಧಕಾರದಲ್ಲಿ ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಭಕ್ತಿಯ ಅಂಧಕಾರದಲ್ಲಿ ಎಲ್ಲರೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಎಂತಹ ಘೋರವಾದ ಅಂಧಕಾರ ಕಲಿಯುಗದಲ್ಲಿ ಇದೆ. ಮನುಷ್ಯರಿಗಂತೂ ಏನೂ ಗೊತ್ತೇ ಇಲ್ಲ. ಮನುಷ್ಯರು ಎಲ್ಲಾ ಕಡೆ ಅಲೆಯುತ್ತಾ ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಸೂರ್ಯಾಸ್ತ ಆಗುತ್ತದೆ, ಸೂರ್ಯೋದಯ ಆಗುತ್ತದೆ, ಅದನ್ನು ನೋಡಲು ಮಕ್ಕಳು ಹೋಗುತ್ತಾರೆ. ಈಗ ಮಕ್ಕಳಾದ ನೀವು ಜ್ಞಾನ ಸೂರ್ಯನ ಉದಯ ಹೇಗೆ ಆಗುತ್ತದೆ ಅನ್ನುವುದನ್ನು ನೋಡಬೇಕು. ಭಾರತದ ಉತ್ಥಾನ ಮತ್ತು ಭಾರತದ ಪತನ ಎಂದು ಹೇಳಲಾಗುತ್ತದೆ. ಹೇಗೆ ಸೂರ್ಯ ಮುಳುಗುತ್ತಾನೋ ಅದೇ ರೀತಿ ಭಾರತ ಕೂಡ ಮುಳುಗುತ್ತದೆ. ಸತ್ಯನಾರಾಯಣನ ಕಥೆಯಲ್ಲಿ ಈ ಮಾತನ್ನು ತೋರಿಸುತ್ತಾರೆ. ಭಾರತದ ನೌಕೆ ಸಂಪೂರ್ಣ ನೀರಿನಲ್ಲಿ ಮುಳುಗುತ್ತಿರುತ್ತದೆ. ಪುನಃ ಪರಮಾತ್ಮ ತಂದೆ ಬಂದು ಆ ನೌಕೆಯ ರಕ್ಷಣೆಯನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನೀವು ಕೂಡ ಪುನಃ ಭಾರತದ ರಕ್ಷಣೆಯನ್ನು ಮಾಡುತ್ತೀರಾ. ಈಗ ಈ ಮಾತಿನ ಬಗ್ಗೆ ಮಕ್ಕಳಿಗೆ ಗೊತ್ತಿದೆ, ನೀವು ನಿಮಂತ್ರಣವನ್ನು ನೀಡುತ್ತೀರಾ. ಪ್ರದರ್ಶನಕ್ಕೆ ನವನಿರ್ಮಾಣದ ಪ್ರದರ್ಶನಿ ಅನ್ನುವ ಹೆಸರನ್ನು ಇಟ್ಟಿದ್ದೀರಾ. ನವನಿರ್ಮಾಣದ ಪ್ರದರ್ಶನಿ ಅನ್ನುವ ಹೆಸರು ಸರಿ ಇದೆ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಪ್ರದರ್ಶನ ಇದಾಗಿದೆ. ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸಲಾಗುತ್ತದೆ. ನವನಿರ್ಮಾಣ ಪ್ರದರ್ಶನ ಅನ್ನುವ ಹೆಸರು ಏನಿದೆಯೋ ಈ ಹೆಸರೇ ಇರಲಿ. ಈ ಹೆಸರು ಚೆನ್ನಾಗಿದೆ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು. ಭಾರತದ ಉತ್ಥಾನ ಹೇಗೆ ಆಗುತ್ತದೆ ಅನ್ನುವುದನ್ನು ನೀವೀಗ ತೋರಿಸುತ್ತೀರಾ. ಅವಶ್ಯವಾಗಿ ಹಳೆಯ ಜಗತ್ತಿನ ಪತನ ಆಗುತ್ತದೆ. ಆಗ ಎಲ್ಲರೂ ತೋರಿಸುತ್ತಾರೆ ಭಾರತದ ಉತ್ಥಾನ ಹೇಗೆ ಆಗುತ್ತದೆ ಎಂದು. ಇದರ ಬಗ್ಗೆ ಒಂದು ಕತೆ ಕೂಡ ಇದೆ. ರಾಜ್ಯವನ್ನು ಪಡೆದುಕೊಳ್ಳುವುದು ಮತ್ತು ರಾಜ್ಯವನ್ನು ಕಳೆದುಕೊಳ್ಳುವುದು, ಈ ರೀತಿ ಒಂದು ಕತೆ ಇದೆ. 5000 ವರ್ಷದ ಮೊದಲು ಏನಾಗಿತ್ತು ಹೇಳುತ್ತೀರಾ? ಸೂರ್ಯವಂಶಿಗಳ ರಾಜ್ಯ ಇತ್ತು ಎಂದು. ನಂತರ ಚಂದ್ರವಂಶಿಗಳ ರಾಜ್ಯ ಸ್ಥಾಪನೆ ಆಯಿತು. ಒಬ್ಬರು ಇನ್ನೊಬ್ಬರಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಜಗತ್ತಿನಲ್ಲಿ ತೋರಿಸುತ್ತಾರೆ ಇಂಥವರು ಇಂಥವರಿಂದ ರಾಜ್ಯವನ್ನು ಪಡೆದುಕೊಂಡರು ಎಂದು. ಆದರೆ ಏಣಿಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈಗ ತಂದೆ ತಿಳಿಸುತ್ತಿದ್ದಾರೆ, ಚಿನ್ನದ ಯುಗದಿಂದ ನೀವು ಬೆಳ್ಳಿಯ ಯುಗಕ್ಕೆ ಬರುತ್ತೀರಾ, ಆಗ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ. ಇದು 84 ಜನ್ಮದ ಏಣಿಯಾಗಿದೆ. ಏಣಿಯನ್ನು ಇಳಿಯಬೇಕಾಗುತ್ತದೆ, ನಂತರ ಪುನಃ ಏಣಿಯನ್ನು ಏರಬೇಕಾಗುತ್ತದೆ. ಭಾರತದ ಪತನ ಆಗುತ್ತದೆ. ಭಾರತದ ಪತನದ ಈ ರಹಸ್ಯವನ್ನು ಕೂಡ ಎಲ್ಲರಿಗೂ ತಿಳಿಸಬೇಕು. ಎಷ್ಟು ಸಮಯದವರೆಗೆ ಭಾರತ ಪತನದ ಕಡೆ ಹೋಗುತ್ತದೆ, ಎಷ್ಟು ಸಮಯದವರೆಗೆ ಭಾರತದ ಪತನ ಆಗುತ್ತದೆ ಮತ್ತು ಎಷ್ಟು ಸಮಯ ಭಾರತದ ಉತ್ಥಾನ ಆಗುತ್ತದೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು. ಭಾರತದ ಪತನ ಅಂದರೆ ಭಾರತದ ನಿವಾಸಿಗಳ ಪತನ ಆಗಿದೆ. ಇದರ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಮನುಷ್ಯರಿಗೆ ಜ್ಞಾನದಲ್ಲಿ ಆಸಕ್ತಿ ಬರಬೇಕು. ಅದಕ್ಕೋಸ್ಕರ ನಿಮಂತ್ರಣವನ್ನು ನೀಡಬೇಕು. ಮನುಷ್ಯರಿಗೆ
ಜ್ಞಾನದಲ್ಲಿ ಆಸಕ್ತಿ ಬರಬೇಕು. ಹೇಗೆ ಆಸಕ್ತಿಯನ್ನು ಭರಿಸುವುದು? ಅದಕ್ಕೋಸ್ಕರ ನಿಮಂತ್ರಣವನ್ನು ನೀಡಬೇಕು. ಸೋದರರೇ, ಸೋದರಿಯರೇ, ಬಂದು ಜ್ಞಾನವನ್ನು ತಿಳಿದುಕೊಳ್ಳಿ ಎಂದು. ಪರಮಾತ್ಮ ತಂದೆಯ ಮಹಿಮೆಯನ್ನು ಮೊದಲು ಅವರಿಗೆ ತಿಳಿಸಬೇಕು. ಶಿವತಂದೆಯ ಮಹಿಮೆಯ ಒಂದು ಬೋರ್ಡ್ ಇರಬೇಕು. ಪತಿತ ಪಾವನ, ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ, ಸಂಪತ್ತಿನ ಸಾಗರ, ಸರ್ವರ ಸದ್ಗತಿದಾತ, ಜಗತ್ಪಿತ, ಜಗತ್ ಶಿಕ್ಷಕ, ಜಗದ್ಗುರು. ಶಿವತಂದೆಯಿಂದ ನಿಮ್ಮ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಆಸ್ತಿಯನ್ನು ಬಂದು ಪಡೆದುಕೊಳ್ಳಿ ಎಂದು ಹೇಳಬೇಕು. ಮನುಷ್ಯರಿಗೆ ತಂದೆಯ ಬಗ್ಗೆ ಗೊತ್ತಾಗಬೇಕು. ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆ ಆಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಕುಳಿತಿದೆ. ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ಇಡೀ ದಿನ ಸೇವೆಗೋಸ್ಕರ ಆ ಕಡೆ ಈ ಕಡೆ ಓಡುತ್ತಿರುತ್ತಾರೆ. ತಮ್ಮ ಲೌಕಿಕ ಸೇವೆಗೆ ರಜಾ ತೆಗೆದುಕೊಂಡು ಈಶ್ವರನ ಸೇವೆಯಲ್ಲಿ ತೊಡಗುತ್ತಾರೆ. ಇದು ಈಶ್ವರೀಯ ಗೌರ್ಮೆಂಟ್ ಆಗಿದೆ. ವಿಶೇಷವಾಗಿ ಮಕ್ಕಳು ಒಂದು ವೇಳೆ ಈ ರೀತಿ ಈಶ್ವರನ ಸೇವೆಯಲ್ಲಿ ತೊಡಗಿಬಿಟ್ಟರೆ ಬಹಳಷ್ಟು ಈಶ್ವರ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬಹುದು. ಸೇವಾದಾರಿ ಮಕ್ಕಳ ಪಾಲನೆ ಬಹಳ ಚೆನ್ನಾಗಿ ಯಜ್ಞದಿಂದ ಆಗುತ್ತಿರುತ್ತದೆ. ಏಕೆಂದರೆ ಶಿವತಂದೆಯ ಭಂಡಾರ ಭರ್ಪೂರಾಗಿದೆ. ಯಾವ ಭಂಡಾರದಿಂದ ನೀವು ಊಟವನ್ನು ಮಾಡುತ್ತೀರೋ ಆ ಭಂಡಾರ ಭರ್ಪೂರಾಗಿದೆ. ಶಿವತಂದೆಯ ಭಂಡಾರ ಭರ್ಪೂರಾಗಿದೆ. ಶಿವತಂದೆಯ ಭಂಡಾರದಲ್ಲಿ ಊಟ ಮಾಡಿದಾಗ ನಿಮ್ಮ ಕಾಲಕಂಟಕಗಳು ದೂರ ಆಗುತ್ತದೆ. ನೀವೀಗ ಶಿವವಂಶಿಯಾಗಿದ್ದೀರಾ. ಶಿವತಂದೆ ರಚಯಿತ ಆಗಿದ್ದಾರೆ. ಇದು ಶಿವತಂದೆಯ ರಚನೆ ಆಗಿದೆ. ಬಬುಲ್ನಾಥ ಅನ್ನುವ ಹೆಸರು ಎಷ್ಟು ಮಧುರವಾಗಿದೆ. ಮುಳ್ಳನ್ನು ಹೂವನ್ನಾಗಿ ಮಾಡುವ ತಂದೆ ಅನ್ನುವ ಹೆಸರು ಎಷ್ಟು ಮಧುರವಾಗಿದೆ. ಶಿವತಂದೆ ನಮಗೆ ಪತಿಯಾಗಿದ್ದಾರೆ. ಶಿವತಂದೆಯ ಮಹಿಮೆಯೇ ಬೇರೆ ಆಗಿದೆ. ನಿರಾಕಾರ ಅನ್ನುವ ಅಕ್ಷರವನ್ನು ಬರೆದಾಗ ಅವರಿಗೆ ಅರ್ಥ ಆಗುತ್ತದೆ. ಶಿವತಂದೆ ನಮ್ಮ ತಂದೆ ಎಂದು ನಿರಾಕಾರ ಅನ್ನುವ ಅಕ್ಷರವನ್ನು ಬರೆದಾಗ ಕೆಲವರು ತಿಳಿದುಕೊಳ್ಳುತ್ತಾರೆ ಶಿವತಂದೆಗೆ ಯಾವ ಆಕಾರವೂ ಇಲ್ಲ ಎಂದು. ಶಿವತಂದೆ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ. ಪರಮ ಪ್ರಿಯ ತಂದೆ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ಪರಮ ಪ್ರಿಯ ಎಂದು ಬರೆಯಬೇಕು. ಈ ಸಮಯದಲ್ಲಿ ಜಗತ್ತಿನ ಜನ ಕೂಡ ಯುದ್ಧದ ಮೈದಾನದಲ್ಲಿ ಇದ್ದಾರೆ. ನೀವು ಕೂಡ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಶಿವಶಕ್ತಿಯರಾದ ನೀವು ಅಹಿಂಸಕ ಯೋಧರಾಗಿದ್ದೀರಾ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆದರೆ ದೇವಿಯರ ಕೈಯಲ್ಲಿ ಹಿಂಸಕ ಆಯುಧಗಳನ್ನು ತೋರಿಸಿ ದೇವಿಯರು ಹಿಂಸೆಯನ್ನು ಮಾಡುತ್ತಿದ್ದರು ಎಂದು ತೋರಿಸಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ನೀವು ಯೋಗವನ್ನು ಮಾಡುತ್ತೀರಾ ಅಥವಾ ಯೋಗದ ಶಕ್ತಿಯಿಂದ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ಸ್ಥೂಲ ಆಯುಧಗಳ ಮಾತೇ ಇಲ್ಲ. ಗಂಗೆಯ ಪ್ರಭಾವ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಬಹಳಷ್ಟು ಜನರಿಗೆ ಗಂಗಾ ನದಿಯ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಜನ ತಿಳಿದುಕೊಳ್ಳುತ್ತಾರೆ ಗಂಗಾ ಜಲ ಸಿಕ್ಕರೆ ನಮ್ಮ ಉದ್ಧಾರ ಆಗುತ್ತದೆ ಎಂದು. ಅದಕ್ಕೋಸ್ಕರ ಗುಪ್ತ ಗಂಗೆ ಎಂದು ಹೇಳುತ್ತಿರುತ್ತಾರೆ. ಹೇಳುತ್ತಾರೆ ಬಾಣವನ್ನು ಹೊಡೆದ ತಕ್ಷಣ ಗಂಗೆ ಬಂದರು ಎಂದು. ಗೌಮುಖದಿಂದಲೂ ಕೂಡ ಗಂಗೆಯನ್ನು ತೋರಿಸುತ್ತಿರುತ್ತಾರೆ. ಗೌಮುಖದಿಂದ ಗಂಗಾ ನೀರು ಬರುತ್ತದೆ ಎಂದು ತೋರಿಸುತ್ತಾರೆ. ನೀವು ಅವರನ್ನು ಕೇಳಬೇಕು. ನೀವು ಹೇಳುತ್ತೀರಾ ಗುಪ್ತ ಗಂಗೆ ಬರುತ್ತಿದ್ದಾಳೆ ಎಂದು. ತ್ರಿವೇಣಿಯಲ್ಲೂ ಕೂಡ ಸರಸ್ವತಿಯನ್ನು ಗುಪ್ತ ರೂಪದಲ್ಲಿ ತೋರಿಸಿದ್ದಾರೆ. ಮನುಷ್ಯರು ಈ ರೀತಿ ಅನೇಕ ಮಾತುಗಳನ್ನು ಹೇಳುತ್ತಿರುತ್ತಾರೆ. ಇಲ್ಲಂತೂ ಒಂದೇ ಮಾತಿದೆ, ಕೇವಲ ತಂದೆಯನ್ನು ನೆನಪು ಮಾಡಿದರೆ ಸಾಕು. ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅಲ್ಲಾಹ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಖುದ ಹೆವನನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈಶ್ವರ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ವಾಸ್ತವದಲ್ಲಿ ಈಶ್ವರ ಒಬ್ಬರೇ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ಈಶ್ವರ ತಂದೆಗೆ ಭಿನ್ನ ಭಿನ್ನ ಹೆಸರನ್ನು ಇಟ್ಟಿದ್ದಾರೆ. ಆದರೆ ಈಗ ನಿಮಗೆ ಗೊತ್ತಿದೆ, ಅಲ್ಲಾಹನಿಂದ ನಾವು ಅವಶ್ಯವಾಗಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ರಾಜ್ಯ ಭಾಗ್ಯ ನಮಗೆ ಸಿಗುತ್ತದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ ಮನ್ಮನಾಭವ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಅವಶ್ಯವಾಗಿ ಆಸ್ತಿಯ ನೆನಪು ಬರುತ್ತದೆ. ರಚಯಿತನ ರಚನೆ ಸ್ವರ್ಗ ಆಗಿದೆ. ರಾಮ ನರಕವನ್ನು ರಚನೆ ಮಾಡಿದರು ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ನಿರಾಕಾರ ರಚಯಿತ ಯಾರಾಗಿದ್ದಾರೆ ಅನ್ನುವುದು ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ನರಕವನ್ನು ರಾವಣ ರಚಿಸುತ್ತಾರೆ. ನರಕದ ರಚಯಿತ ರಾವಣ ಆಗಿದ್ದಾರೆ. ಆದ್ದರಿಂದ ರಾವಣನನ್ನು ಸುಡುತ್ತಾರೆ. ರಾವಣನ ರಾಜ್ಯದಲ್ಲಿ ಭಕ್ತಿಯ ವಿಸ್ತಾರ ಬಹಳಷ್ಟು ಇದೆ. ರಾವಣನ ರೂಪವನ್ನು ಬಹಳ ದೊಡ್ಡದಾಗಿ ಭಯಾನಕ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ. ಭಯಾನಕವಾಗಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಹೇಳುತ್ತಾರೆ ರಾವಣ ನಮ್ಮ ಶತ್ರು ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ಅರ್ಥವನ್ನು ತಿಳಿಸಿದ್ದಾರೆ.
ಭಕ್ತಿಯ ವಿಸ್ತಾರ ಬಹಳಷ್ಟು ಇದೆ. ಆದ್ದರಿಂದ ರಾವಣನ ಶರೀರವನ್ನು ಕೂಡ ಬಹಳ ದೊಡ್ಡ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ. ಶಿವತಂದೆ ಅಂತೂ ಬಿಂದು ಆಗಿದ್ದಾರೆ, ಆದರೆ ಶಿವತಂದೆಯ ಚಿತ್ರವನ್ನು ಕೂಡ ದೊಡ್ಡ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲದಿದ್ದರೆ ಬಿಂದುವಿನ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ? ಪೂಜಾರಿಗಳಂತೂ ಆಗಲೇಬೇಕು. ಆತ್ಮದ ಬಗ್ಗೆ ಹೇಳುತ್ತಾರೆ, ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಎಂದು. ಪುನಃ ಹೇಳುತ್ತಾರೆ, ಆತ್ಮವೇ ಪರಮಾತ್ಮ ಎಂದು. ಆತ್ಮವೇ ಪರಮಾತ್ಮ ಆದರೆ ಪರಮಾತ್ಮ ತಂದೆ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿರಲು ಹೇಗೆ ಸಾಧ್ಯ? ಆತ್ಮದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ, ಆದರೆ ಆತ್ಮದ ಬಗ್ಗೆ ಗೊತ್ತಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದರೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ತಂದೆ ಹೇಗೆ ಪ್ರವೇಶ ಮಾಡಲು ಸಾಧ್ಯ ಆಗುತ್ತಿತ್ತು? ಇದು ಎಷ್ಟೊಂದು ಅಯಥಾರ್ಥ ಮಾತಾಗಿದೆ. ಈ ಮಾತನ್ನು ಕೇಳಿ ಜನ ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದಾರೆ. ಹೇಳುತ್ತಾರೆ, ಆತ್ಮವೇ ಪುನಃ ಪರಮಾತ್ಮ ಆಗುತ್ತದೆ ಎಂದು. ಪರಮಾತ್ಮ ತಂದೆಯ ರೂಪ ಕೂಡ ಆತ್ಮದಂತೆ ಬಿಂದು ರೂಪವೇ ಆಗಿರಬೇಕು ತಾನೆ? ಪೂಜೆಗೋಸ್ಕರ ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡಿದ್ದಾರೆ. ಕಲ್ಲಿನ ಎಷ್ಟು ದೊಡ್ಡ ಮೂರ್ತಿಯನ್ನು ಚಿತ್ರದ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ. ಹೇಗೆ ಗುಹೆಯಲ್ಲಿ ದೊಡ್ಡ ದೊಡ್ಡ ಪಾಂಡವರ ಮೂರ್ತಿಯನ್ನು ತೋರಿಸಿದ್ದಾರೆ, ಆದರೆ ಅದರ ಅರ್ಥ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇದು ಶಿಕ್ಷಣ ಆಗಿದೆ. ಉದ್ಯೋಗ ಮತ್ತು ಶಿಕ್ಷಣ ಬೇರೆ ಬೇರೆ ಆಗಿದೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಉದ್ಯೋಗ ಮಾಡುವುದನ್ನು ಕಲಿಸುತ್ತಾರೆ. ಬೋರ್ಡ್ನಲ್ಲಿ ಮೊದಲು ಶಿವತಂದೆಯ ಮಹಿಮೆಯನ್ನು ಬರೆಯಬೇಕು. ಶಿವತಂದೆಯ ಸಂಪೂರ್ಣ ಮಹಿಮೆಯನ್ನು ಬೋರ್ಡ್ನಲ್ಲಿ ಬರೆಯಬೇಕು. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕುಳಿತುಕೊಳ್ಳುತ್ತದೆ. ಆದ್ದರಿಂದ ಮಹಾರಥಿಗಳು ಕುದುರೆ ಸವಾರರು ಎಂದು ಹೇಳಲಾಗುತ್ತದೆ. ಇಲ್ಲಿ ಆಯುಧದ ಮಾತೇ ಇಲ್ಲ. ಈಗ ಮಕ್ಕಳ ಬುದ್ಧಿಯ ಬೀಗವನ್ನು ಪರಮಾತ್ಮ ತಂದೆ ತೆರೆಯುತ್ತಾರೆ. ನಿಮ್ಮ ಬುದ್ಧಿಗೆ ಗಾಡ್ರೇಸ್ನ ಬೀಗ ಹಾಕಲ್ಪಟ್ಟಿದೆ. ಈ ಬೀಗವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತೆರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಬಳಿ ಮಕ್ಕಳು ಮಿಲನವನ್ನು ಮಾಡಲು ಬರುತ್ತಾರೆ. ತಂದೆಯ ಸಮ್ಮುಖಕ್ಕೆ ಮಕ್ಕಳಾದ ನೀವು ಮಿಲನವನ್ನು ಮಾಡಲು ಬರುತ್ತೀರಾ? ಆಗ ತಂದೆ ಮಕ್ಕಳನ್ನು ಕೇಳುತ್ತಾರೆ, ಮೊದಲು ಎಂದಾದರೂ ತಂದೆಯ ಜೊತೆ ಈ ರೀತಿ ಮಿಲನವನ್ನು ಮಾಡಿದ್ದೀರಾ? ಇದೇ ಸ್ಥಾನದಲ್ಲಿ ಇದೇ ದಿನ ಎಂದಾದರೂ ತಂದೆಯ ಜೊತೆ ಮಿಲನ ಮಾಡಿದ್ದೀರಾ? ಆಗ ಮಕ್ಕಳು ಹೇಳುತ್ತಾರೆ, ಹೌದು ಬಾಬಾ, 5000 ವರ್ಷದ ಮೊದಲು ನಿಮ್ಮ ಜೊತೆ ಮಿಲನವನ್ನು ಮಾಡಿದ್ದೆವು ಎಂದು. ಈ ರೀತಿ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ. ಇದೆಲ್ಲ ಎಷ್ಟೊಂದು ರಹಸ್ಯದ ಮಾತಾಗಿದೆ, ತಿಳಿದುಕೊಳ್ಳುವ ಮಾತಾಗಿದೆ. ಜ್ಞಾನದ ಮಾತನ್ನು ತಂದೆ ಯುಕ್ತಿಯಿಂದ ತಿಳಿಸುತ್ತಿರುತ್ತಾರೆ. ಜ್ಞಾನವನ್ನು ಬಹಳಷ್ಟು ಯುಕ್ತಿಯಿಂದ ತಂದೆ ತಿಳಿಸುತ್ತಾರೆ, ಜ್ಞಾನದ ಯುಕ್ತಿಯನ್ನು ತಿಳಿಸುತ್ತಾರೆ. ಆದರೆ ನಂಬರ್ ವಾರಾಗಿ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ಶಿವತಂದೆಯ ಮಹಿಮೆಯೇ ಬೇರೆ ಆಗಿದೆ. ಬ್ರಹ್ಮ ವಿಷ್ಣು ಶಂಕರರ ಮಹಿಮೆಯೇ ಬೇರೆ ಆಗಿದೆ. ಪ್ರತಿಯೊಂದು ಆತ್ಮದ ಪಾತ್ರ ಬೇರೆ ಬೇರೆ ಆಗಿದೆ. ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ. ಇದು ಅನಾದಿಯಿಂದ ಮಾಡಲ್ಪಟ್ಟ ನಾಟಕ ಆಗಿದೆ. ಅದೇ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಂಡಿದೆ. ನಾವು ಹೇಗೆ ಮೂಲವತನಕ್ಕೆ ಹೋಗುತ್ತೇವೆ, ಪುನಃ ಹೇಗೆ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ನೀವೀಗ ವಾಪಸ್ ಮನೆಗೆ ಹೋಗುವಾಗ ಮೊದಲು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ, ನಂತರ ಮೂಲವತನಕ್ಕೆ ಹೋಗುತ್ತೀರಾ. ಆದರೆ ಪರಮಧಾಮದಿಂದ ಬರುವ ಸಮಯದಲ್ಲಿ ಸೂಕ್ಷ್ಮ ವತನ ಇರುವುದಿಲ್ಲ. ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಎಂದೂ ಯಾರಿಗೂ ಆಗಿಲ್ಲ. ಸೂಕ್ಷ್ಮ ವತನದ ಸಾಕ್ಷಾತ್ಕಾರಕ್ಕೋಸ್ಕರ ಯಾರೂ ತಪಸ್ಸನ್ನು ಮಾಡುವುದಿಲ್ಲ, ಏಕೆಂದರೆ ಸೂಕ್ಷ್ಮ ವತನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೂಕ್ಷ್ಮ ವತನದ ಭಕ್ತಿಯನ್ನು ಮಾಡುವಂತಹ ಭಕ್ತರು ಯಾರೂ ಇಲ್ಲ. ಸೂಕ್ಷ್ಮ ವತನವನ್ನು ಈಗ ತಂದೆ ರಚನೆ ಮಾಡುತ್ತಾರೆ. ನೀವೀಗ ಮೊದಲು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ, ನಂತರ ಮೂಲವತನಕ್ಕೆ ಹೋಗುತ್ತೀರಾ. ಆದರೆ ವಾಪಸ್ ಮೂಲವತನದಿಂದ ಬರುವಾಗ ಸೂಕ್ಷ್ಮ ವತನ ಇರುವುದಿಲ್ಲ. ನೀವು ಮೂಲವತನದಿಂದ ಹೊಸ ಜಗತ್ತಿಗೆ ಬರುತ್ತೀರಾ. ಈ ಸಮಯದಲ್ಲಿ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತಿರುತ್ತೀರಾ, ಸೂಕ್ಷ್ಮ ವತನದಿಂದ ಕೆಳಗಡೆ ಬರುತ್ತಿರುತ್ತೀರಾ. ಈಗ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ನೀವೀಗ ತವರು ಮನೆಯಲ್ಲಿ ಇದ್ದೀರಾ. ವಿಷ್ಣುವಿಗೆ ತಂದೆ ಎಂದು ಕರೆಯುವುದಿಲ್ಲ. ವಿಷ್ಣುಪುರಿ ನಿಮ್ಮ ಅತ್ತೆಯ ಮನೆಯಾಗಿದೆ. ಯಾವಾಗ ಕನ್ನೆ ಅತ್ತೆಯ ಮನೆಗೆ ಹೋಗುತ್ತಾರೋ ಆಗ ಹಳೆಯ ಬಟ್ಟೆಯನ್ನು ತವರು ಮನೆಯಲ್ಲೇ ಬಿಟ್ಟು ಹೋಗುತ್ತಾರೆ. ನೀವೀಗ ಈ ಹಳೆಯ ಜಗತ್ತನ್ನೇ ಬಿಟ್ಟು ಹೋಗುತ್ತೀರಾ. ಈಗ ನೀವು ವನವಾಸದಲ್ಲಿ ಇದ್ದೀರಾ. ನಿಮ್ಮ ವನವಾಸಕ್ಕೂ ಜಗತ್ತಿನ ಕನ್ಯೆಯರ ವನವಾಸಕ್ಕೂ ಎಷ್ಟೊಂದು ಅಂತರ ಇದೆ. ಈಗ ನೀವು ಬಹಳಷ್ಟು ಅನಾಸಕ್ತ ವೃತ್ತಿ ಉಳ್ಳವರಾಗಿರಬೇಕು.
ಯಾವ ಮಾತಿನಲ್ಲೂ ಆಸಕ್ತಿ ಇರಬಾರದು. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಬಹಳ ಬೆಲೆ ಬಾಳುವ ಸೀರೆಯನ್ನು ಉಟ್ಟಾಗ, ಬಹಳ ರೇಟ್ನ ಸೀರೆಯನ್ನು ಉಟ್ಟಾಗ ತಕ್ಷಣ ದೇಹಾಭಿಮಾನ ಬರುತ್ತದೆ. ನಾನು ಆತ್ಮ ಅನ್ನುವುದು ಮರೆತು ಹೋಗುತ್ತದೆ. ಈ ಸಮಯದಲ್ಲಿ ನೀವು ವನವಾಸದಲ್ಲಿ ಇದ್ದೀರಾ. ವನವಾಸ ಮತ್ತು ವಾನಪ್ರಸ್ಥ ಅಂದರೆ ಒಂದೇ ಮಾತಾಗಿದೆ. ಈಗ ಶರೀರವನ್ನೇ ಬಿಡಬೇಕು ಅಂದ ಮೇಲೆ ಸೀರೆಯನ್ನು ನೀವು ಬಿಡುವುದಿಲ್ಲ ಏನು? ಈಗ ಶರೀರವನ್ನೇ ತ್ಯಾಗ ಮಾಡಬೇಕು ಅಂದ ಮೇಲೆ ನಿಮ್ಮ ಸೀರೆಯನ್ನು ನೀವು ತ್ಯಾಗ ಮಾಡುವುದಿಲ್ಲ ಏನು? ಎಷ್ಟು ಕಡಿಮೆ ರೇಟ್ನ ಸೀರೆ ಸಿಗುತ್ತದೆಯೋ ಅಷ್ಟು ಒಳ್ಳೆಯದು. ಆದರೆ ಕಡಿಮೆ ರೇಟ್ನ ಸೀರೆ ಸಿಕ್ಕಾಗ, ಕಡಿಮೆ ಬೆಲೆ ಬಾಳುವ ಸೀರೆ ಸಿಕ್ಕಾಗ ಮಕ್ಕಳ ಮನಸ್ಸು ಬೇಸರಕ್ಕೊಳಗಾಗುತ್ತದೆ. ಕಡಿಮೆ ಬೆಲೆ ಬಾಳುವ ಸೀರೆ ಸಿಕ್ಕಾಗ ಮಕ್ಕಳ ಮನಸ್ಸು ಸಣ್ಣದಾಗಿ ಬಿಡುತ್ತದೆ, ಬೇಸರಕ್ಕೊಳಗಾಗುತ್ತಾರೆ. ನಿಮಗೆ ಕಡಿಮೆ ರೇಟ್ನ ಬಟ್ಟೆ ಸಿಕ್ಕಾಗ ಇನ್ನೂ ಜಾಸ್ತಿ ಖುಷಿಯಾಗಬೇಕು. ಕಡಿಮೆ ಬೆಲೆ ಬಾಳುವಂತಹ ಕಡಿಮೆ ರೇಟ್ನ ಬಟ್ಟೆ ಸಿಕ್ಕಾಗ ಮಕ್ಕಳಿಗೆ ಇನ್ನೂ ಜಾಸ್ತಿ ಖುಷಿಯಾಗಬೇಕು. ಒಳ್ಳೆಯದಾಯಿತು, ನನಗೆ ಕಡಿಮೆ ರೇಟ್ನ ಬಟ್ಟೆ ಸಿಕ್ಕಿದೆ ಎಂದು ನಿಮಗೆ ಬಹಳ ಖುಷಿಯಾಗಬೇಕು. ಒಳ್ಳೆಯ ವಸ್ತು ಸಿಕ್ಕರೆ ಅದನ್ನು ಸಂಭಾಳನೆ ಮಾಡಬೇಕಾಗುತ್ತದೆ. ಬಹಳ ಬೆಲೆ ಬಾಳುವಂತಹ ಬಟ್ಟೆ ಸಿಕ್ಕರೆ, ಬೆಲೆ ಬಾಳುವ ವಸ್ತು ಸಿಕ್ಕರೆ ಅದನ್ನು ರಕ್ಷಣೆ ಮಾಡಬೇಕಾಗುತ್ತದೆ. ಈಗ ನಿಮಗೆ ವಿಭಿನ್ನ ಪ್ರಕಾರದ ಬಟ್ಟೆಯನ್ನು ಹಾಕಿಕೊಳ್ಳುವ ಇಚ್ಛೆ ಇರಬಾರದು. ವಿಭಿನ್ನ ಪ್ರಕಾರದ ರುಚಿಕರವಾದ ಆಹಾರವನ್ನು ಸ್ವೀಕಾರ ಮಾಡುವ ಇಚ್ಛೆ ಇರಬಾರದು. ವಿಭಿನ್ನ ಪ್ರಕಾರದ ಬಟ್ಟೆಯನ್ನು ಹಾಕಿಕೊಳ್ಳುವ, ವಿಭಿನ್ನ ಪ್ರಕಾರದ ರುಚಿಕರ ಊಟವನ್ನು ಮಾಡುವ ಸಣ್ಣ ಸಣ್ಣ ಮಾತುಗಳು ಗುರಿಯನ್ನು ತಲುಪುವಾಗ ಅಡೆತಡೆಯನ್ನು ಹಾಕುತ್ತದೆ. ವೆರೈಟಿ ಬಟ್ಟೆಯನ್ನು ಹಾಕಿಕೊಳ್ಳುವ ಇಚ್ಛೆ, ವಿಭಿನ್ನ ಪ್ರಕಾರದ ಊಟವನ್ನು ಮಾಡುವಂತಹ ಸಣ್ಣ ಸಣ್ಣ ಮಾತುಗಳ ಇಚ್ಛೆ ಶ್ರೇಷ್ಠ ಗುರಿಯನ್ನು ತಲುಪುವಾಗ ಅಡೆತಡೆಯನ್ನು ಹಾಕುತ್ತದೆ. ಗುರಿ ಬಹಳ ದೊಡ್ಡದಿದೆ. ಕಥೆಯನ್ನು ಕೂಡ ಹೇಳುತ್ತಾರೆ ತಾನೆ, ಕಥೆಯಲ್ಲೂ ಕೂಡ ನೀವು ಕೇಳಿದ್ದೀರಾ. ಪತಿಗೆ ಹೇಳಲಾಯಿತು ಕೋಲನ್ನು ಕೂಡ ಬಿಟ್ಟು ಬಿಡು ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಇದು ಹಳೆಯ ಬಟ್ಟೆ ಆಗಿದೆ, ಹಳೆಯ ಜಗತ್ತಾಗಿದೆ. ನಿಮ್ಮ ಈ ಹಳೆಯ ಬಟ್ಟೆ, ಹಳೆಯ ಜಗತ್ತು ಎಲ್ಲವೂ ಸಮಾಪ್ತಿ ಆಗಲೇಬೇಕು. ಆದ್ದರಿಂದ ಈ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು. ಇದಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ. ಈಗ ಆ ಸನ್ಯಾಸಿಗಳು ಕೂಡ ಕಾಡಿನಿಂದ ಪುನಃ ನಗರಕ್ಕೆ ಬಂದು ಬಿಟ್ಟಿದ್ದಾರೆ. ಭಕ್ತಿಯ ಆರಂಭದ ಸಮಯದಲ್ಲಿ ಸನ್ಯಾಸಿಗಳಲ್ಲಿ ಬಹಳಷ್ಟು ಶಕ್ತಿ ಇತ್ತು. ಯಾರು ಕೆಳಗಡೆ ಇಳಿಯುತ್ತಾ ಬರುತ್ತಾರೋ ಅಂತಹ ಆತ್ಮರಿಗೆ ಏನು ಮಹಿಮೆಯನ್ನು ಮಾಡಲಾಗುತ್ತದೆ? ಕೆಳಗಡೆ ಇಳಿಯುತ್ತಿರುವ ಆತ್ಮರಿಗೆ ಮಹಿಮೆಯನ್ನು ಮಾಡುವುದಿಲ್ಲ. ಹೊಸ ಹೊಸ ಆತ್ಮರು ಅಂತ್ಯದವರೆಗೂ ಪರಮಧಾಮದಿಂದ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಿರುತ್ತಾರೆ. ಅವರಲ್ಲಿ ಏನು ಶಕ್ತಿ ಇರಲು ಸಾಧ್ಯ? ನೀವು ಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಶ್ರೇಷ್ಠವಾಗಿರಬೇಕು. ಬುದ್ಧಿ ಬಹಳ ಚೆನ್ನಾಗಿದ್ದಾಗ ಈ ಎಲ್ಲಾ ಜ್ಞಾನದ ಮಾತು ಅರ್ಥ ಆಗುತ್ತದೆ. ಸೇವಾದಾರಿ ಮಕ್ಕಳು ಸೇವೆಯನ್ನು ಮಾಡುವುದಕ್ಕೋಸ್ಕರ ಚಡಪಡಿಸುತ್ತಿರುತ್ತಾರೆ. ಸೇವಾದಾರಿ ಮಕ್ಕಳು ಉತ್ಸಾಹದಿಂದ ಸೇವೆಯನ್ನು ಮಾಡುತ್ತಿರುತ್ತಾರೆ. ಜ್ಞಾನದ ಸಾಗರ ತಂದೆಯ ಮಕ್ಕಳು ಹೇಗೆ ಭಾಷಣವನ್ನು ಮಾಡಬೇಕು ಅಂದರೆ, ಹೇಗೆ ಪರಮಾತ್ಮ ಶಿವ ತಂದೆ ಜ್ಞಾನವನ್ನು ಉತ್ಸಾಹದಿಂದ ಹೇಳುತ್ತಾರೋ ಹಾಗೆ ಮಕ್ಕಳಾದ ನೀವು ಜ್ಞಾನವನ್ನು ಉತ್ಸಾಹದಿಂದ ಹೇಳಬೇಕು. ಉತ್ಸಾಹದಿಂದ ಖುಷಿಯಿಂದ ಭಾಷಣವನ್ನು ಮಾಡಬೇಕು. ಜ್ಞಾನವನ್ನು ಹೇಳುವ ಮಾತಿನಲ್ಲಿ ಬೇಸರಕ್ಕೊಳಗಾಗಬಾರದು. ನಿರುತ್ಸಾಹಿಗಳಾಗಿ ಜ್ಞಾನವನ್ನು ಹೇಳಬಾರದು. ಒಳ್ಳೆಯದು ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸವನ್ನು ಮಾಡಬೇಕು. ವಾಪಸ್ ಮನೆಗೆ ಹೋಗುವ ಸಮಯ ಈ ಸಮಯ ಆಗಿದೆ. ಇದು ವಾಪಸ್ ಮನೆಗೆ ಹೋಗುವ ಸಮಯ ಆಗಿದೆ. ಆದ್ದರಿಂದ ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ಅನಾಸಕ್ತ ವೃತ್ತಿ ಉಳ್ಳವರಾಗಿರಬೇಕು. ಈ ಹಳೆಯ ಜಗತ್ತಿನ ಬಗ್ಗೆ ಅನಾಸಕ್ತಿ ಇರಬೇಕು, ಹಳೆಯ ಶರೀರದ ಬಗ್ಗೆ ಅನಾಸಕ್ತಿ ಇರಬೇಕು. ಸೆಕೆಂಡ್ ಪಾಯಿಂಟ್, ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಸದಾ ಹರ್ಷಿತರಾಗಿರಬೇಕು. ವರದಾನ, ತಮ್ಮ ಸರ್ವಶ್ರೇಷ್ಠ ಪೊಜಿಷನ್ನ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಸಂಕಲ್ಪವನ್ನು ಮಾಡುವಂತಹ, ಪ್ರತಿಯೊಂದು ಮಾತನ್ನು ಮಾತನಾಡುವಂತಹ ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಗಳಾಗಿ. ಸಂಪೂರ್ಣ ನಿರ್ವಿಕಾರಿ ಅಂದರೆ ಸ್ವಲ್ಪ ಪರ್ಸೆಂಟೇಜ್ ನಲ್ಲೂ ಕೂಡ ಯಾವುದೇ ವಿಕಾರದ ಕಡೆ ಆಕರ್ಷಿತರಾಗಬಾರದು ಎಂದು, ವಿಕಾರಕ್ಕೆ ವಶೀಭೂತ ಆಗಬಾರದು. ಸರ್ವಶ್ರೇಷ್ಠ ಪೊಜಿಷನ್ ಅಲ್ಲಿರುವಂತಹ ಆತ್ಮರು ಎಂದೂ ಕೂಡ ಸಾಧಾರಣ ಸಂಕಲ್ಪವನ್ನು ಮಾಡುವುದಿಲ್ಲ. ಯಾವಾಗ
ನೀವು ಸಾಧಾರಣ ಸಂಕಲ್ಪವನ್ನು ಮಾಡುತ್ತೀರೋ ಅಥವಾ ಸಾಧಾರಣ ಕರ್ಮವನ್ನು ಮಾಡುತ್ತೀರೋ ಆಗ ಚೆಕ್ ಮಾಡಿಕೊಳ್ಳಬೇಕು, ನನ್ನ ಹೆಸರು ಎಷ್ಟು ಶ್ರೇಷ್ಠ ಆಗಿದೆಯೋ ಅದೇ ರೀತಿ ನನ್ನ ಕರ್ಮ ಕೂಡ ಶ್ರೇಷ್ಠ ಆಗಿದೆಯಾ? ಒಂದು ವೇಳೆ ಹೆಸರು ಬಹಳಷ್ಟು ಶ್ರೇಷ್ಠ ಆಗಿದ್ದು ಕರ್ಮ ಕನಿಷ್ಠ ಆಗಿತ್ತು ಅಂದರೆ ನಮ್ಮ ಹೆಸರು ಹಾಳಾಗುತ್ತದೆ ಮತ್ತು ತಂದೆ ಹೆಸರನ್ನು ನಾವು ಹಾಳು ಮಾಡುತ್ತೇವೆ. ಆದ್ದರಿಂದ ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಿ, ಆಗ ನಿಮಗೆ ಸಂಪೂರ್ಣ ನಿರ್ವಿಕಾರಿಗಳು ಅಂದರೆ ಪರಮ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ. ಶ್ಲೋಗನ್: ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಮಾಡಿ ಮಾಡಿಸುವಾತ ತಂದೆಯ ಸ್ಮೃತಿ ಇರಬೇಕು, ಆಗ ಸ್ವಪುರುಷಾರ್ಥ ಮತ್ತು ಯೋಗದ ಬ್ಯಾಲೆನ್ಸ್ ಸರಿ ಇರುತ್ತದೆ. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಮಾಡಿ ಮಾಡಿಸುವಾತ ತಂದೆಯ ಸ್ಮೃತಿ ಇದ್ದಾಗ ಸ್ವಪುರುಷಾರ್ಥ ಮತ್ತು ಯೋಗದ ಬ್ಯಾಲೆನ್ಸ್ ಸರಿಯಾಗಿ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.